ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿಗ ಬಟ್ ನೀವು ಈ ಪಾತ್ರ ಮಾಡುವಾಗ ನೀವೇ ಆಪ್ಟ್ ಅಂತ ಅನಿಸಿತ್ತಾ ನಿಮಗೆ? ಬೇರೆ ಯಾರಾದರೂ ಮಾಡ್ಬೋದಾಗಿತ್ತು, ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು. ಏನು ನಮಗೆ ಸಂತೋಷ ಅಂದರೆ ನಿಮ್ಮ ಮಗನ ಜೊತೆ ಆ್ಯಕ್ಟ್ ಮಾಡೋದಲ್ಲ, ಅದೇ ಸಂತೋಷ. ನಮಗೆ ಸಂತೋಷ ನೀವು ಅವ್ರ ಜೊತೆಲಿ ನೀವು ಇದ್ದಿದ್ದು ಆ ಸಿನಿಮಾಗೆ ದೊಡ್ಡ ಪಿಲ್ಲರ್ ಇದ್ದಾಗ ಸಿನಿಮಾಗೆ ದೊಡ್ಡ ಸಪೋರ್ಟ್ ಸಿಕ್ತು. ಆಮೇಲೆ ತುಂಬ ನಿಮ್ಮ ಅಭಿಮಾನಿಗಳು ಕಾಯ್ತಿದ್ದಾರೆ ನಿಮ್ಮದೊಂದು ಸಿನಿಮಾ ನೋಡಬೇಕು, ಕಠಾರಿ ವೀರ ಆದಮೇಲೆ ಒಂದು ಬೇರೆ ಥರ ಸಿನಿಮಾ ನೋಡಬೇಕು ಅಂತೇಳಿ. ಅಂದರೆ ಇಲ್ಲಿ ನೀವು ಬಳಸಿರೋ ಭಾಷೆ, ನಿಮ್ಮ ಗೆಟಪ್ಪು ಎಲ್ಲೋ ಒಂದು ಕಡೆ ನೀವು ಮುಸಲ್ಮಾನ್ ಅದೆಲ್ಲ ಮಸ್ಜಿದ್ಗೆ ಹೋಗ್ತೀನಿ ಅದೆಲ್ಲ ಏನೋ ವಿಶೇಷವಾಗಿರುತ್ತೆ ಅನ್ನೋ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಬಂದರೂ ನನ್ನ ಪಾತ್ರ ಆ ಚಿತ್ರಕ್ಕೆ ಕಥೆಗೆ ಸೂಟ್ ಆಗುತ್ತೆ. ಪಂಕಜ್, ಈಗ ನೀನು ಪ್ರೀವಿಯಸ್ ಸಿನಿಮಾ ನನ್ನ ಡೈರೆಕ್ಷನ್ ಕೆಲಸ ಮಾಡಿದೆಯಾ, ಫಸ್ಟ್ ಟೈಮ್ ಹೊರಗಡೆ ಕೆಲಸ ಮಾಡ್ತಿದ್ಯಾ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಪಿಕ್ಚರ್ ಬಂತು? ಇಲ್ಲ, ಫಸ್ಟು ಒಂದು 3 to 4 days ಭಯ ಇತ್ತು. ಯಾಕೆ ಅಂದರೆ ನಮ್ಮ ಪ್ರೊಡಕ್ಷನ್ಗೆ ಬಂದಾಗ ನೀನು ಹೇಳ್ತೀವಿ ಹೆಲ್ಪಿಗಿದ್ದೆ, ಜೊತೆಗೆ ಅಸ್ಟೆಂಟ್ ಡೈರೆಕ್ಟರ್ಸು ಎಲ್ಲ ಒಂದೇ ಟೀಮ್ ಇತ್ತಲ್ಲ ನಮ್ಮದು, ಸೊ ಅಲ್ಲಿ ನಂಗೆ ಅಷ್ಟು ಪ್ರಾಬ್ಲಮ್ ಆಗಿಲ್ಲ. ಬಟ್ ಇಲ್ಲಿ ಬಂದಾಗ ಎಲ್ಲ ಹೊಸಬ್ರು, ಯಾರ ಹತ್ರ ಸೀನ್ ಕೇಳಬೇಕು, ಯಾರ ಹತ್ರ ಡೈಲಾಗ್ ಶೂಟ್ ಇಸ್ಕೋಬೇಕು, ಬ್ರೇಕ್ ಯಾವಾಗ, ಹೊಟ್ಟೆ ಇಸು, ಯಾರು ಹೇಳಬೇಕು ಗೊತ್ತಿಲ್ಲ. ನೋಡೋಷ್ಟು ದಿನ ನೋಡಿದೆ, ಆಮೇಲೆ ನಾನೇ ಗೊತ್ತಲ್ಲ, ಮಾಮೂಲಿ ರೆಡಿ ಅಂದ್ಕೊಂಡು ನಮ್ಮ ಡೈರೆಕ್ಟರ್ ಹೆಗಲ ಮೇಲೆ ಕೈ ಹಾಕೊಂಡು ಒಂಥರ ಫ್ರೆಂಡ್ಸ್ ಥರ. ಡೈರೆಕ್ಟ್ ಹೆಗಲ ಮೇಲೆ ಕೈ ಹಾಕೋತೀರಾ ನೀವು? ಹೇಳಿದೆ ಕೈಗಳ ಮೇಲೆ ಕೈ ಹಾಕಿದ್ರೆ ಡೈರೆಕ್ಟರ್ ಹೌದು, ಪುಟಂಡ ಅವ್ರ ಕೈಲಿ ಹಾಕಕ್ಕಾಗಲ್ಲ, ನಿಮ್ಗೆ ಹಾಕ್ಬೋದು. ರಣಾ ಡೈರೆಕ್ಟರ್ ಮೇಲೆ ಬರೀ ಹಾಕೋದೆಲ್ಲ ಮೇಲೂ ಕೂತ್ಕೋಬೋದು. ನೀವು ಮಾಡಿರೋ ಪಾತ್ರ ನಿನ್ನ ವಯಸ್ಸಿಗೆ ಮೀರಿದ್ದು ಅಂತ ಅನಿಸಿಲ್ವ? ಕಾನ್ಸೆಪ್ಟ್ ಬಂದು ರೌಡಿಸಮ್ ಮೇಲೆ ಹೋಗತ್ತಲ್ವ? ಅಫ್ಕೋರ್ಸ್, ನೀನು ನೋಡೋ ರೌಡಿ ಥರ ಅನ್ಸೋದೇ ಇಲ್ಲ. ಫಿಲಮಲ್ಲಿ ನೋಡು, ನಾನು ಇಲ್ಲಿ ಹೇಳಕ್ಕ ಆಯ್ತು. ಈಗ ರೌಡಿಸಮ್ ಅಣ್ಣ ನೋಡಿ, ಎಲ್ಲ ರೌಡಿಗಳು ನೋಡಿದ್ದಾರೆ ಅಣ್ಣ, ನೀವು ನೋಡಿದ್ರೆ ರೌಡಿ ಅನ್ಸುತ್ತೆ ಹೇಳಿ? ಈ ನಡುವೆ ನಿಮ್ಮ ಜೊತೆ ಬಿಹೇವ್ ಮಾಡೋದು ನೋಡಿದ್ರೆ ಅನ್ಸುತ್ತೆ ನಾನು ರೌಡಿ ಥರ ಇದ್ದೀನಿ. ಇದು ಯಾವ ನಿಮ್ಮ ಜೊತೆ ಅವನ ಬಿಹೇವಿಂಗ್ ಹೇಳೋದು, ಅವನ್ನ ನಿಮ್ದಲ್ಲ. ಹೌದಾ? ಈಗ ನಾ ರೌಡಿಸಮ್ ಬಂದು ನಿನ್ನೆ ಜೋರು ಮಾಡಲ್ಲ, ಅರ್ಥ ಆಯ್ತಾ? ರೌಡಿಸಮ್ ನಮ್ಮೇ ಜೋರು ಮಾಡ್ತಾ ಇರೋದು. ಹೌದಾ? ಅದಕ್ಕೆ ನಾನು ಈಗ ಪಿಚರ್ ಮಾಡ್ತಾ ಇದ್ದೀನಿ. ಅಪ್ಪ, ಅಂದರೆ ಕಾನ್ಸೆಪ್ಟ್ ಇರೋದು ಹಂಗೆ ಅಲ್ವಾ? ಈ ಅವಾಗ ರೌಡಿಸಮ್ ಏರಿಯಾಗೆ ಒಬ್ರು ಇದ್ರು, ಈಗ ರೋಡಲ್ಲಿ ಒಬ್ಬೊಬ್ರು ಇದ್ದಾರೆ. ಇದು ಸೊಸೈಟಿ, ಇದನ್ನ ಅದಕ್ಕೆ ಬೆಸ್ಟ್ ನಾವು. ನೀವು ನನ್ನ ಮನೆಯಲ್ಲಿ ನನ್ನ ಕಲ್ಚರು ಇವೆಲ್ಲ ಕಲ್ತ್ಕೊಂಡು ಬೆಳೀತಾ ಇರೋ, ದಿಢೀರ್ ಅಂತ ನೋಡಿದೆ ಆ ಸೀನ್ ಎಲ್ಲ ಹಿಂಗೆ ಬಂತವೆಲ್ಲ, ಅದು ಲಾಂಗ್ ಹಿಡ್ಕೊಂಡು ಹೋಗೆಲ್ಲ ನಂಗೆ ಬರೋದೇ ಇಲ್ವಲ್ಲಪ್ಪ. ಅದು ನಿಮಗೆ ಬರದೇ ನೀವು ಮಾಡಿ ನೋಡಿ ಡೈರೆಕ್ಷನ್. ಎಷ್ಟು ಪಿಕ್ಚರ್ ಮಾಡಿದ್ರು ವಿಷ್ಣುವರ್ಧನ್ ಜೊತೆ, ರಾಜ್ಕುಮಾರ್ ಜೊತೆ ಪಿಕ್ಚರ್ ಮಾಡಿದ್ರೆ, ರೌಡಿಸಮ್ ಎಲ್ಲೂ ಇಲ್ಲ, ಹೊಡೆದೇ ಇಲ್ಲ ಯಾರಿಗೂ. ಆ ಥರ ಎಲ್ಲ ಎಲ್ಲ ಮಾಡಿದ್ದೀರಾ ನೀವು? ಮಾಡಿದ್ದೀರಾ? ನೀವು ಮಾಡಿದ್ರು ಓಕೆ, ಅವ್ನು ಮಾಡಿದ್ರೆ ಹೇಳು ಏನು, ಬರೀ ಸಿಂಹ ಸಾಹಸ ಸಿಂಹ, ಬರೀ ಸಿಂಹ ಅಂತ ತೋರಿಸಿಲ್ವ? 50-50 ಮಾಡಿದ್ದಾರೆ. ನಿಮ್ಮದು ಬರ್ತಲ್ಲ ಜೀನ್ಸಲ್ಲಿ ಇದೆ ಅವ್ರಿಗೆ, ನಿಮ್ಮದು ಕಲ್ಪನೆ ಬೇರೆ, ಅವನು ಆ್ಯಕ್ಟ್ ಮಾಡೋದು ಬೇರೆಯವ್ರ ಕಲ್ಪನೆಗೆ ಆ್ಯಕ್ಟ್ ಮಾಡಿದ್ದಾನೆ, ಅವ್ರ ಕಲ್ಪನೆಗೆ ಆ್ಯಕ್ಟ್ ಮಾಡೋನೇ ಆ್ಯಕ್ಟ್ರು. ನಿಮಗೆ ಮನೇಲಿ ಮಗ ಇರ್ಬೋದು, ನಾವು ಈ ಥರ ವಾತಾವರಣ ಕುಂಕುಮ ಇಟ್ಕೊಂಡು ಇದು ಮಾಡ್ಕೊಂಡಿದ್ರೆ ನೀವಿರಿ, ಆದರೆ ಅವ್ರ ಚಿತ್ರಕ್ಕೆ ಬಂದಾಗ ಹೀರೋ ಆಗಿ ನಟನೆ ಮಾಡಬೇಕಾದ್ರೆ ನಿರ್ದೇಶಕರು ಏನು ಹೇಳ್ತಾರೆ, ಕಥೆಗೆ ಯಾವುದಕ್ಕೆ ಪಾತ್ರ ಸೂಟ್ ಆಗುತ್ತೆ ಅದನ್ನು ಅವ್ನು ಮಾಡಬೇಕಾಗುತ್ತೆ. ಅಲ್ಲ, ಅದು ನಿಜ ಜೀವನಕ್ಕೂ ಅದಕ್ಕೂ ಸಂಬಂಧ ಇರೋ. ಅಲ್ಲ, ಪಾತ್ರಕ್ಕೆ ಇವ್ನು ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅಂತ? ಅಯ್ಯರ ಆ್ಯಕ್ಟಿಂಗ್ ರೀ, ಅದನ್ನೇ ಆ್ಯಕ್ಟಿಂಗು. ಸೂಟ್ ಆಗಂಗೆ ಅಲ್ಲ, ಸೂಟ್ ಮುಖದಲ್ಲೆಲ್ಲ ಸೂಟ್ ಆಗೋದು. ನಾನು ತಿಳಿಯಲ್ಲ, ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ಕೊಂಬಂದು ಹೀರೋ ಆಗಲಿಲ್ವೇ, ಹಂಗೆ ವಿಲನ್ ಆದ್ರೆ ಹೀರೋ ಆಗ್ತಾನೆ, ಹೀರೋ ಆದ್ರೆ ವಿಲನ್ ಆಗ್ತಾನೆ, ವಿಲನ್ ತಿರ್ಗಾ ಹೀರೋ ಆಗ್ತಾನೆ. ಯಾಕೆ ರೆಬೆಲ್ ಸ್ಟಾರ್ ಇದ್ಮೇಲೆ ಒಂದು ಸಣ್ಣ ಆ್ಯಕ್ಷನ್ ಬ್ಲಾಕ್ ಇರಬೇಕು. ಆ್ಯಕ್ಷನ್ ಬೇರೆ ಥರ ಇದೆ, ಅದು ಇಟ್ ಲುಕ್ಸ್ ಲೈಕ್ ಎನ್ ಆ್ಯಕ್ಷನ್. ಬಟ್ ರೆಗ್ಯುಲರ್ ಪ್ಯಾಟರ್ನ್ ಆ್ಯಕ್ಷನ್ ಮಾಡೋ ಫೈಟ್ ಗಿಟ್ ಆ ಥರ ಇಲ್ಲ. ಇಲ್ಲ, ಡಿಫ್ರೆಂಟ್ ಆಗಿದೆ. ಇದ್ರ ನನಗೂ ಆಸೆ ಮಾಡೋಕ್ಕೆ ಇರಲಿಲ್ಲ. ಐ ವಾಂಟ್ ಬಟ್ ಐ ಕಾಂಟ್. ನಿಮ್ಮ ನಾಯಕಿ ಇದ್ದಾರ ಚಿತ್ರಕ್ಕೆ? ಚಿತ್ರದಲ್ಲಿ ಇಲ್ಲ. ಅದೆಂಗೆ ನಿಮ್ಮ ನಾಯಕಿ? ಅಯ್ಯೋ ಬೇಜಾರು, ಯಾಕೆ ಗ್ಯಾಪ್ಸ್ತೀರ? ಅಲ್ಲ, ನಾಯಕಿ ಇಲ್ಲ, ಮಗನಿಗೆ ಕೊಟ್ಬಿಟ್ಟಿದ್ವಿ ಬಿಡಿ. 4 ಜನ ಕೊಟ್ಬಿಡೋರಿ ಪಿಚರಲ್ಲಿ. ನೀನು ಒಬ್ಬನಿಗೆನಾ? 4ನೇ ಪಿಚರ್ ಅಲ್ವಾ, ಅದಕ್ಕೆ 4 ಜನ ಇರೋನು ಕೊಟ್ಟಿದ್ದಾರೆ ಡೈರೆಕ್ಟರ್ ಹೇಳ್ತಾ ಇದ್ದಾರೆ. ಯಾರ್ಯಾರು ನಾಯಕಿಯರು? ಸುಪ್ರೀತಾ, ಅರ್ಚನಾ, ಸೋನಿಯಾ ಗೌಡ, ಸ್ಫೂರ್ತಿ. ಬಟ್ ನಮ್ಮ ಡೈರೆಕ್ಟ್ರು ಎಲ್ಲ ಕಡೆ ಈ ಪತ್ರಿಕಾ ಹೇಳಿಕೆಗಳನ್ನೆಲ್ಲ ನೋಡಿದೆ, ಯಾರು ಶೂಟಿಂಗ್ ಮಾಡದೇ ಇರೋ ಜಾಗದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಹೌದಾ? ಅದು ಹೌದು, ಒಂದು ಜಾಗಕ್ಕೆ ಹೋಗಿದ್ವಿ, ಬೆಂಗಳೂರಲ್ಲಿರೋ ಕಸ ಎಲ್ಲ ಒಂದೇ ಕಡೆ ಇರ್ತದೆ, ಅಲ್ಲಿ ಹೋಗಿದ್ವಿ ಶೂಟಿಂಗ್ ಮಾಡೋಕ್ಕೆ. ನಾವು ಮೇಕಪ್ ಹಾಕುವಾಗ ಉಟ್ಲೀನ್ ಅಂತೀವಿ ನೋಡಿ,
ಹುಟ್ಲಿನ ಒಂದು ಬಾಟಲ್ ಫುಲ್ ಖಾಲಿ ಮಾಡಿದೆ. ಅಂದ್ರೆ ಸಿಕ್ಕಾಬಟ್ಟೆ ಸ್ಮೆಲ್ಲು, ಒಂದ್ ನಾಲ್ಕೈದು ಸಲ ನಾನೇ ವಾಮಿಟೇಷನ್ಸ್ ಮಾಡ್ಕೊಂಬಿಟ್ಟೆ. ಯಾಕೆಂದ್ರೆ ಅಲ್ಲೇ ಕಸ ಕಸದ ಮೇಲೆ ಶೂಟಿಂಗ್ ಮಾಡಿದ್ರು, ಅದು ರಗಡಕ್ ಬೇಕಾಗಿತ್ತಂತೆ ಅವ್ರಿಗೆ. ಅದ್ರ ಜೊತೆಗೆ ಅಲ್ಲಿ ಏನೋ ಹದ್ದು ಎಲ್ಲ ಹೋಗ್ತಾ ಇದ್ದ, ಹದ್ದು ಎಲ್ಲ ಓಡಾಡ್ತಿತ್ತು. ಎತ್ತೋ ಸೀನ್ಗೆ ಅಲ್ಲಿ ಹೋಗಿದ್ದೀನಿ, ಡುವೆಟ್ ಆಡಕ್ ಆತ ರೆಡಿಯಲ್ಲಿ, ಈಗ ಅಲ್ಲಿ ಹೋಗಿ ಡುವೆಟ್ ಸಾಂಗ್ ಮಾಡಕ್ ಆತದ ಓಡಬೇಕು, ಲಾಂಗ್ ತಗೋಬೇಕು, ಹೊಡಿಬೇಕು, ಕೊನೆ ಗನ್ ತಗೊಂಡು ಶೂಟ್ ಮಾಡ್ಬೇಕು ರೆಡಿ ಅಂದ್ರೆ ನಮ್ ಪಾಡಿ ಮಾಡ್ತಾವ. ಮತ್ತೊಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಹೋಗೋಣ.